ಸನ್ಮಾನ್ಯ ಶ್ರೀ ಯಡಿಯೂರಪ್ಪ ಅವರು ಸಭೆಯನ್ನು ಉದ್ದೇಶಿಸಿ ಮಾತಾಡಲಿದ್ದಾರೆ. ಬಲೋ ಭಾರತ್ ಮಾತಾ ಕೀ. ಎಲ್ರು ಕೈ ತೇಳ್ಬೇಕು. ಪ್ರಧಾನಿ ನರೇಂದ್ರ ಮೋದಿ ಜಿಯವರಿಗೆ ಭಾರತ್ ಮಾತಾ ಕೀ. ಬೆಳ್ಳಿ ಪ್ರಕಾಶ್ ಅವರಿಗೆ, ಬೆಳ್ಳಿ ಪ್ರಕಾಶ್ ಚುನಾವಣೆ ಸಂದರ್ಭದಲ್ಲಿ ಜಾತ್ರೆಗೆ ಬಂದಂತೆ ಸೇರಿರುವಂತ ನಮ್ಮೆಲ್ಲ ಅಣ್ಣ ತಮ್ಮಂದಿರೇ, ತಾಯಿಯಂದಿರೇ, ಮಾಧ್ಯಮದ ಸ್ನೇಹಿತರೆ, ಬೆಳ್ಳಿ ಪ್ರಕಾಶ್ ಚುನಾವಣೆ ಪ್ರಚಾರಕ್ಕೆ ನಾನು ಬರೋ ಅಗತ್ಯ ಇರಲಿಲ್ಲ. ಯಾಕೆಂದ್ರೆ ಅವರು 30-35 ಸಾವಿರ ಅಂತರದಲ್ಲಿ ಗೆಲ್ಲೋದು ಸೂರ್ಯ ಚಂದ್ರನಷ್ಟು ಸತ್ಯನೋ ಅಷ್ಟೇ ಸತ್ಯ. ಆದರೂ ಸಹ ಅವರ ಅಭಿಮಾನಕ್ಕಾಗಿ ನಾನು ಇಲ್ಲಿಗೆ ಬಂದಿದ್ದೇನೆ. ಇಲ್ಲಿ ಸೇರಿರುವಂತ ಜನಸ್ತಮವನ್ನು ನೋಡಿದಾಗ ಬಹುಶಃ ನನ್ನ ಶಿಕಾರಿಪುರ ತಾಲೂಕಲ್ಲೂ ಸಹ ಈ ಪ್ರಮಾಣದಲ್ಲಿ ಜನವನ್ನು ಸೇರಿಸಕ್ಕೆ ಸಾಧ್ಯ ಇಲ್ಲ. ಆ ಪ್ರಮಾಣದಲ್ಲಿ ತಾವೆಲ್ಲ ಸೇರಿದ್ದೀರ. ಅದಕ್ಕಾಗಿ ನಿಮ್ಮೆಲ್ಲರಿಗೂ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತಾ ಬಂಧುಗಳೇ, ಬೆಳ್ಳಿ ಪ್ರಕಾಶ್ ನನ್ನ ಆತ್ಮೀಯ ಸ್ನೇಹಿತ. ಹಾಗಾಗಿ ನಾನಿವತ್ತು ಇಲ್ಲಿಗೆ ಬಂದಿದ್ದೇನೆ. ಇನ್ನೂ 2 ಕಾರ್ಯಕ್ರಮ ಮಾಡಿ ಹೋಗಬೇಕಾಗಿದೆ. ಹೆಚ್ಚು ಮಾತನಾಡುವಂತ ಅಗತ್ಯ ಇಲ್ಲ. ವೇದಿಕೆ ಮೇಲಿರುವಂತ ಬೆಳ್ಳಿ ಪ್ರಕಾಶ್ ಅವರೇ, ಕಲ್ಮಡಪ್ಪನವರೇ, ವೇದಿಕೆ ಮೇಲಿರುವಂತ ನನ್ನ ಅಣ್ಣ ತಮ್ಮಂದಿರೇ, ತಾಯಂದಿರೇ, ಮಾಧ್ಯಮದ ಸ್ನೇಹಿತರೆ, ಕಾಂಗ್ರೆಸ್ ಪಕ್ಷ ಮುಳುಗ್ತಾ ಇರುವಂತ ಹಡಗು, ಮೊನ್ನೆ ನಡೆದಂತ ಉತ್ತರ ಪ್ರದೇಶ ಚುನಾವಣೆಯಲ್ಲಿ 400 ಕ್ಷೇತ್ರದಲ್ಲಿ ಗೆದ್ದಿರೋದು ಕಾಂಗ್ರೆಸ್ನವರು ಕೇವಲ 5 ಮಾತ್ರ. ಕಾಂಗ್ರೆಸ್ ನ ಜನ ತಿರಸ್ಕಾರ ಮಾಡಿದ್ದಾರೆ. ಎಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಅಮಿತ್ ಶಾ, ಎಲ್ಲಿ ರಾಹುಲ್ ಗಾಂಧಿ? ಹೋಲಿಕೆ ಮಾಡಕ್ಕೆ ಸಾಧ್ಯ ಇದೇನು? ಇಂಥ ಮಹಾನ್ ನಾಯಕರು ರಾಜ್ಯದ ಉದ್ದಕ್ಕೆ ಪ್ರವಾಸ ಮಾಡ್ತಾ ಕರ್ನಾಟಕದಲ್ಲಿ 130-135 ಸೀಟನ್ನ ಗೆಲ್ಲಿಸಬೇಕು ಅಂತ ಓಡಾಟ ಮಾಡ್ತಾ ಇದ್ದಾರೆ. ನನಗೆ 80 ವರ್ಷ ಮುಗಿದು 81 ವರ್ಷ ಕಾಲಿಟ್ಟರು ಸಹ ರಾಜ್ಯದ ಉದ್ದಗಳಿಗೆ 75-80 ಕ್ಷೇತ್ರಕ್ಕೆ ಹೋಗಿ ಬಂದಿದ್ದೇನೆ. ನನಗೆ ವಿಶ್ವಾಸ ಇದೆ. ಇಲ್ಲಿ ನಾನು ಹೇಳ್ತಾ ಇದ್ದೇನೆ ನನ್ನ ಮಾಧ್ಯಮದ ಸ್ನೇಹಿತರ ಎದುರುಗಡೆ, 130-135 ಸೀಟನ್ನ ಗೆದ್ದು ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿಯ ಸರ್ಕಾರವನ್ನು ರಚನೆ ಮಾಡೋದು ಸೂರ್ಯ ಚಂದ್ರನ ಎಷ್ಟು ಸತ್ಯನೋ ಅಷ್ಟೇ ಸತ್ಯ ಅನ್ನೋ ಮಾತು ನಿಮ್ಗೆ ಇಚ್ಛೆ ಮಾಡ್ತೇನೆ ಬಂಧುಗಳೇ. ನಾಳೆ ಕಾಂಗ್ರೆಸ್ನವರು ಬರ್ತಾ ಇದ್ದಾರೆ, ಅವ್ರಿಗೆ ಹೇಳಬೇಕು ಯಾವ ಮುಖ ಇಟ್ಕೊಂಡು ಬಂದಿದ್ದೀರಪ್ಪ ಇಲ್ಲಿಗೆ. ಬೆಳ್ಳಿ ಪ್ರಕಾಶ್ ಗೆದ್ದಾಗಿದೆ. ಒಂದು ಕಾಲ ಇತ್ತು ನಮ್ಮ ಕಾಂಗ್ರೆಸ್ನವರು ಹಣದ ಬಲದಿಂದ, ಹೆಂಡದ ಬಲದಿಂದ, ತೋಳು ಬಲದಿಂದ, ಅಧಿಕಾರ ಬಲದಿಂದ ಜಾತಿಯ ವಿಶ್ವಜಯಿತಿ ಚುನಾವಣೆ ಗೆಲ್ಲುವಂತ ಒಂದು ಕಾಲ ಇತ್ತು. ಆ ಕಾಲ ಮುಗಿದಿದೆ. ನರೇಂದ್ರ ಮೋದಿಯವರ ಅಪೇಕ್ಷೆ ಇರೋದ್ರಿಂದ ನಾವು ಆ ಕೆಲಸವನ್ನು ಮಾಡ್ತಾ ಇದ್ದೇವೆ. ಮತ್ತೊಮ್ಮೆ ನಮ್ಮ ಬೆಳ್ಳಿ ಪ್ರಕಾಶ್ ಅಂತ ವ್ಯಕ್ತಿ ಸಿಗೋದಂತಹದ್ದು ಅಪರೂಪ. ಅವರಿವತ್ತು ನೀವು ಬಂದಿದ್ದಾರೆ, ಚುನಾವಣೆಗೆ ನಿಂತಿದ್ದಾರೆ. ನಾನು ಹೇಳ್ತೇನೆ ಮತ್ತೊಮ್ಮೆ ಬೆಳ್ಳಿ ಪ್ರಕಾಶ್ಗೆ ಇನ್ನೊಂದು 2-3 ದಿವಸ
ಸುತ್ತಮುತ್ತ ಕ್ಷೇತ್ರಗಳಿಗೂ ಓಡಾಟ ಮಾಡಿ ನೀವೆಲ್ಲ ನಮ್ಮೆಲ್ಲ ಅಭ್ಯರ್ಥಿಗಳನ್ನು ಗೆಲ್ಲಿಸೋದ್ರ ಮೂಲಕ ಸುಮಾರು 135 ಸೀಟನ್ನ ಗೆಲ್ಲಿಸಿ ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರಕ್ಕೆ ಆಶೀರ್ವಾದ ಮಾಡಬೇಕು ಅಂತ ಕೇಳಕ್ಕೆ ನಾನು ಇಲ್ಲಿಗೆ ಬಂದಾಗ ಇವತ್ತು ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಸೇರಿ ಬೆಳ್ಳಿ ಪ್ರಕಾಶ್ಗೆ ಆಶೀರ್ವಾದ ಮಾಡಕ್ಕೆ ಬಂದಿರುವಂತ ನಿಮ್ಮೆಲ್ಲರಿಗೆ ವಂದನೆ ಅಭಿನಂದನೆಯನ್ನ ಸಲ್ಲಿಸ್ತಾ ಹೇಳಿ. ಅದಲ್ಲದೇ ಭದ್ರಾ ಉಪಕಣವೆ ಯೋಜನೆಯಲ್ಲಿ 1,281 ಕೋಟಿ ರೂಪಾಯಿನ ವೆಚ್ಚದಲ್ಲಿ 245 ಕೆರೆ ತುಂಬಿಸುವಂತ ಕೆಲಸ ಮಾಡಿದ್ದೇವೆ. ಕಡೂರು ತಾಲೂಕಿನ 135 ಕೆರೆಗಳನ್ನು ತುಂಬಿಸಲಾಗಿದೆ. 56 ಕೋಟಿ ರೂಪಾಯಿಯಲ್ಲಿ ಒಟ್ಟು 21 ವಿವಿಧ ಚೆಕ್ ಡ್ಯಾಮ್ ಮತ್ತು ಬ್ರಿಡ್ಜ್ ಕಂ ಬ್ಯಾರೇಜ್ ನಿರ್ಮಾಣ ಮಾಡಿದ್ದೇವೆ. ಹೀಗೆ ನಮ್ಮ ಬೆಳ್ಳಿ ಪ್ರಕಾಶ್ ಅನೇಕ ಅಭಿವೃದ್ಧಿ ಕಾರ್ಯವನ್ನು ಮಾಡುವಂತ ಈ ಸಂದರ್ಭದಲ್ಲಿ ತಾವೆಲ್ಲವ್ರಿಗೆ ಆಶೀರ್ವಾದ ಮಾಡಬೇಕು. ಎದುರಾಳಿ ಠೇವಣಿಯನ್ನ ಕಳ್ಕೊಳ್ಬೇಕು, ಆ ರೀತಿ ನೀವು ಆಶೀರ್ವಾದ ಮಾಡಬೇಕು. ಆ ಮಾತನ್ನು ಹೇಳ್ತಾ ನಾನು ನಮ್ಮ ತಾಯಿಯಂದ್ರೆ ವಿನಂತಿ ಮಾಡ್ತೇನೆ. ತಾಯಿ, ಇವತ್ತು ನರೇಂದ್ರ ಮೋದಿ ದೇಶ ವಿದೇಶ ಸುತ್ತಿ ಬಂದು ಮನೆಗೆ ಬಂದಾಗ ಒಂದು ದಿನ ವಿಶ್ರಾಂತಿ ತಗೊಂಡಿಲ್ಲ. ನೀವಿನ್ನೊಂದು 4 ದಿವಸ ಮನೆಗೆ ಹೋಗಿ ಬಿಜೆಪಿ ಪರವಾಗಿ ನರೇಂದ್ರ ಮೋದಿಜಿಯವರ ಪರವಾಗಿ ಬೆಳ್ಳಿ ಪ್ರಕಾಶ್ ಅವರ ಪರವಾಗಿ ಅವ್ರನ್ನ ಸೀರಿಯಲ್ ನಂಬರ್ 3ಕ್ಕೆ ಕಮಲದ ಹೂವಿನ ಗುರುತಿಗೆ ಮಠ ಹಾಕಂತೆ ವಿನಂತಿ ಮಾಡಬೇಕು. ಕೌಂಟಿಂಗ್ ಪ್ರಾರಂಭ ಆದಾಗ ಕಾಂಗ್ರೆಸ್ನವರು ಅಲ್ಲಿ 1/2 ಗಂಟೆ ಕುಂತ್ಕೊಳ್ತಾರೆ, ಓಡೋಗ್ಬೇಕು. ಆ ರೀತಿ ಒಂದು ಮತವನ್ನ ಚಲಾವಣೆ ಮಾಡಬೇಕು ಅಂತ ಕೇಳ್ತಾ ಮತ್ತೊಮ್ಮೆ ಇಲ್ಲಿ ಸೇರುವಂತ ನಮ್ಮ ತಾಯಿಯಂದಿರಿಗೆ, ಅಣ್ಣ ತಮ್ಮಂದಿರಿಗೆ, ಮಾಧ್ಯಮದ ಸ್ನೇಹಿತರಿಗೆ ವಂದನೆ ಅಭಿನಂದನೆಯನ್ನು ಸಲ್ಲಿಸಿ ಮುಂದಿನ ಕಾರ್ಯಕ್ರಮ ಹೋಗಿ ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು. ನಮಸ್ಕಾರ.